ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂದನ್ವಾಲ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆ ಅಂದರೆ ಸಂಚಿಕೆ 228 ರಾಮಭರತನಿಗೆ ಕೆಲವೊಂದು ಸಲಹೆಗಳನ್ನು ಕೊಡ್ತಾನೆ. ಮುಖ್ಯವಾಗಿ ಹೇಳ್ತಾನವ, ಹಿರಿಯರಿಗೆ ಮಡದಿ ಮಕ್ಕಳು ವಿಧೇಯಕರಾಗಿರಬೇಕು. ಹಿರಿಯರು ಏನು ಹೇಳ್ತಾರಲ್ಲ ಅವ್ರ ಮಾತನ್ನು ನಾವು ಕೇಳಬೇಕಾಗ್ತಿದೆ. ಅಂದರೆ ಕೈಕೈ ಮತ್ತು ದಶರಥನಿಗೆ ಅರಣ್ಯ ಕೊಡು ಅಂತ ಹೇಳ್ಯಾರ, ಅದನ್ನು ನಾನು ಮಾಡ್ತಾ ಇದ್ದೇನೆ. ನಿನಗೆ ಪಟ್ಟಗಟ್ಟ ನೀನು ರಾಜ್ಯವಾಳ ಅಂತ ಹೇಳ್ಯಾರ, ನೀ ಅದನ್ನು ಮಾಡಬೇಕು. ತಂದೆಗೆ ನೀಡುವ ಗೌರವ ತಾಯಿಗೂ ನೀಡಬೇಕು. ತಂದೆಗೆ ಎಷ್ಟು ನಾವು ಗೌರವವನ್ನು ಕೊಡ್ತೇವೆ ಅಷ್ಟೇ ಗೌರವವನ್ನು ತಾಯಿಗೂ ನೀಡಬೇಕು. ಇಲ್ಲಿ ಹೆಣ್ಣು ಗಂಡು ಅಂತ ಭೇದ ಮಾಡಬಾರ್ದು, ತಾರತಮ್ಯ ಮಾಡಬಾರ್ದು ಅಂತ ಹೇಳ್ತಾನ. ಆ ಮಾತಿಗೆ ಭರತ ರಾಮನಿಗೆ ಹೇಳ್ತಾನ, ಹೌದಣ್ಣ ನೀನು ಹೇಳೋದು ಕರೆ ಇದೆ, ಆದರೆ ದೇಶದ ಸಂವಿಧಾನ ಸಂಹಿತೆಯನ್ನು ಒಂದು ಉಲ್ಲಂಘನೆ ಮಾಡಿ ನಾ ಹೇಗೆ ಮಾಡಲಿ? ದೇಶದ ಸಂವಿಧಾನ ಏನು ಹೇಳ್ತಿದೆ, ನಮ್ಮ ರಾಜ್ಯದ ಸಂವಿಧಾನ ಏನು ಹೇಳ್ತಿದೆ ಅಂದರೆ ರಾಜನ ಹಿರಿಯ ಮಗನೇ ರಾಜನಾಗಬೇಕು. ಈಗ ನೀ ಹಿರಿಯ ಮಗ ಇದ್ದಿದ್ದರಿಂದ ನೀನು ರಾಜನಾಗಬೇಕು, ನಾನು ಆಗುವುದು ತಪ್ಪಾಗ್ತಿದೆ, ಸಂವಿಧಾನ ಉಲ್ಲಂಘನೆ ಆಗ್ತಿದೆ ಅಂಥೇಳಿ ಭರತ ರಾಮನಿಗೆ ಹೇಳ್ತಾನೆ. ಮುಂದುವರೆದು ಭರತ ರಾಮನಿಗೆ ಹೇಳ್ತಾನೆ, ಓ ನರ ವೃಷಭನೇ, ನರರಲ್ಲಿಯೇ ವೃಷಭನಿದ್ದಂಗ ನೀನು ಅಂತ ರಾಮನಿಗೆ ನೋಡಿದ್ರು ಯಾವ ರೀತಿಯಾಗಿ ಸಂಬೋಧನೆ ಮಾಡ್ತಾರೆ. ಓ ನರ ವೃಷಭನೇ, ಪಾರಂಪರಿಕ ನಿಯಮದಂತೆ ಹಿರಿಯನ್ನನ ಬದಲಾಗಿ ಕಿರಿತಮ್ಮನಿಗೆ ಪಟ್ಟಗಟ್ಟಲಾಗದು. ಅಣ್ಣ ಸಬಲಿದ್ದಾಗ, ಯೋಗ್ಯಿದ್ದಾಗ, ಜೀವಂತ ಇದ್ದಾಗ ಅವನು ಬಿಟ್ಟು ತಮ್ಮನಿಗೆ ಪಟ್ಟಗಟ್ಟಲು ಸರಿಯಲ್ಲ. ಇದು ನಿಮ್ಗೆ ಹೇಳ್ತೇನೆ, ಮಹಾಭಾರತದಲ್ಲಿ ಇದೇ ಇಶ್ಯೂನ ತಗೊಂಡಾಗ ಅದಕ್ಕೆ ನಾವು ಮಹಾಭಾರತ ರಾಮಾಯಣದ ಒಂದು ಏನಂತೇಳಿದ್ರೆ ಮುಂದುವರೆದ ಆವೃತ್ತಿ ಅಂತ ಕರಿತೇವೆ, ಎಕ್ಸ್ಟೆಂಡೆಡ್ ವರ್ಷನ್ ಅಂತ ಹೇಳ್ತೇವೆ. ಅಲ್ಲಿ ಕೂಡ ಹಾಗೆ ಧೃತರಾಷ್ಟ್ರ ದೊಡ್ಡವಾಗಿರ್ತಾನೆ, ಬಟ್ ಧೃತರಾಷ್ಟ್ರ ಇವ ಎಲಿಜಿಬಿಲಿಟಿ ಹೊಂದಿರೋದಿಲ್ಲ, ಅವನು ಯೋಗ್ಯತೆ ಅರ್ಹತೆನೇ ಹೊಂದಿರೋದಿಲ್ಲ. ಯಾಕೆ ಅಂತ ಹೊಂದಿರೋದಿಲ್ಲ, ಅವನು ಅಂದ ಇರ್ತಾನೆ. ಇಲ್ಲ, ರಾಜನಾಗಬೇಕಾ, ಹಿರಿಯ ಮಗ ರಾಜನಾಗಬೇಕಾಗಿತ್ತಂದ್ರೆ ಅಲ್ಲಿ ಅರ್ಹತೆಗಳಿದ್ದಾವೆ. ಅದ್ರಾಗ ಒಂದು ಅರ್ಹತೆ ಏನಂದರೆ ಫಿಸಿಕಲಿ ಸ್ಟ್ರಾಂಗ್ ಇರಬೇಕು. ಅವನು ಕುರುಡನಿದ್ದರಿಂದ ಅದು ಯಾರಿಗೆ ಹೋಗ್ತಿದ್ದ ಅದು ಆ ಭಾಗ್ಯ ಅಂದರೆ ಅವನಿಗೆ ಪಾಂಡು ಹೋಗ್ತಿದೆ. ಪಾಂಡು ಹೋದ ನಂತರ ಅವನಿಗೆ ಒಂದು ಪ್ರಕಾರದ ನಾನು ಕುರುಡನಿದ್ದರಿಂದ ನನಗೆ ಬಂದಂಥ ಸಿಂಹಾಸನ ತಪ್ಪಿತ್ತಲ್ಲ ಅಂತ ಕೊನೆಯವರೆಗೂ ಅವನನ್ನು ಅದು ಕಾಡ್ತಾ ಇರ್ತದೆ. ಮತ್ತು ತಮ್ಮನಿಗೂ ಗೊತ್ತಿರ್ತದೆ, ನಾನು ನನ್ನನ್ನು ಈ ಒಂದು ನಿಯಮದ ಪ್ರಕಾರ ನಾನಾಗೇನೆ, ಬಟ್ ನಾನು ನನ್ನ ಆಳ್ಲ ಅಂತ ಅಂದ್ಕೊಂಡು ನಾವೇನು ಮಾಡ್ತಾನೆ ಅವನಿಗೇನೆ ಇನ್ಚಾರ್ಜ್ ಕೊಟ್ಕೊಂಡು ತಾನು ತಾನಿಬ್ಬರು ಮಡದೇವ್ರು ಅಂತಕೊಂಡು ಅರಣ್ಯಕ್ಕೆ ಹೋಗಿರ್ತಾನ. ಇದು ಮಹಾಭಾರತ, ಇದು ನೋಡಿ ಅದೇ ಬರ್ತೀವಿ. ಏನಂದರೆ ಭರತ ಹೇಳ್ತಾನೆ, ನೋಡಪ್ಪ ನೀ ದೊಡ್ಡ ಅನ್ನೋದೇನೆ ಸಬಲದಿ, ನೀನು ರಾಜ್ಯವಾಳಲಿಕ್ಕೆ ಸಬಲದಿ, ನೀನು ಯಾವುದು ಊನಿಲ್ಲ ನಿನ್ನಲ್ಲಿ. ಅದಕ್ಕೆ ನೀನಿರ್ಲಕ್ಕಾಗೆ ಯಾರಾದರೂ ಕಿರಿತಮ್ಮನ ಪಟ್ಟುಕಟ್ತಾರ, ಅದು ಉಲ್ಲಂಘನೆ, ಸಂವಿಧಾನದ ಉಲ್ಲಂಘನೆ ಆಗ್ತಿದೆ ಅಂತ ಹೇಳ್ತಾರೆ. ಓ ರಾಮನೇ, ನನ್ನೊಂದಿಗೆ ಅಯೋಧ್ಯೆಗೆ ನಡಿ, ಪಟ್ಟವೀರಿ ರಘುಕುಲಕ್ಕೆ ಗೌರವ ಕಲ್ಯಾಣ ತಂದುಕೊಡು. ಅವ್ರದ್ದೇನು ಸಂವಿಧಾನ ಮಾಡ್ಯಾರಲ್ಲ, ಏನದು ಒಂದು ಸಂಹಿತೆ ಇದೆ, ನೀತಿ ಸಂಹಿತೆ ಇದೆ, ಅದಕ್ಕೆ ನಾವಿಬ್ಬರು ತಲೆ ಬಾಗೋಣ. ನೀನು ಅಯೋಧ್ಯೆಗೆ ನಮ್ಮೊಂದಿಗೆ ಬಾ, ನೀನು ಪಟ್ಟವನ್ನೇರು, ಮತ್ತು ನಮ್ಮ ಒಂದು ಸಂವಿಧಾನ ಏನು ಬಂದಿದೆ ಅದಕ್ಕೆ ನಾವಿಬ್ಬರು ಕೂಡ ಗೌರವ ಕೊಡೋಣ ಹೇಳಿ ಭರತ ರಾಮನಲ್ಲಿ ಕೇಳ್ಕೊಳ್ತಾನ. ಜನರ ತೀರ್ಪು ನಿನ್ನನ್ನು ಪಟ್ಟಕ್ಕೆ ಯೋಗ್ಯನೆಂದಿರುವುದು ಅದಕ್ಕೆ ನಾನು ತಲೆಬಾಗಲೇಬೇಕು. ಇಲ್ಲೊಂದು ಅಂಶ ತರ್ತಾನೆ ಭರತ. ದಶರಥ ಏನು ಮಾಡಿರ್ತಾನಂದ್ರೆ ರಾಮನನ್ನು ರಾಜಕುಮಾರ ಅಂತ ಘೋಷಣೆ ಮಾಡುವ ಪೂರ್ವದಲ್ಲಿ ಅಥವಾ ಪಟ್ಟಕ್ಕೆ ಏರಿಸುವ ಘೋಷಿಸುವ ಪೂರ್ವದಲ್ಲಿ ಸಭೆ ಕರೆದು ಸಭೆಯಲ್ಲಿ ಚರ್ಚೆ ಮಾಡಿರ್ತಾರೆ. ನಾನು ಮುಪ್ಪ ಅಂದರೆ ಮುದುಕನಾಗಿದ್ದೇನಪ್ಪ, ಇನ್ನು ನನಗೆ ಇಲ್ಲಿ ಸಭೆಯಲ್ಲ ನಿಮಗೆ ರಾಜನೇ ಕೊಡಬೇಕಾಗಿದೆ, ಅದಕ್ಕೆ ನೀವು ನಿಮ್ಮ ರಾಜನನ್ನು ಆಯ್ಕೆ ಮಾಡ್ಕೋಬೇಕು, ರಾಮನ ಬಗ್ಗೆ ನಿಮ್ಮಲ್ಲಿ ಏನಾದರೂ ಇದ್ದರೆ ಹೇಳಿ ಅಂತ ಹೇಳಿ ಆ ವಿಷಯವನ್ನು ಮಂಡಿಸಿದಾಗ ಅವರು ರಾಮನ ಎಲ್ಲ ಅವಗುಣಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ಆದ ನಂತರನೇ ಅಲ್ಲಿ ಅವರು ಒಂದು ತೀರ್ಮಾನಕ್ಕೆ ಬಂದಿರ್ತಾರೆ, ಜನ ಬಂದಿರ್ತಾರೆ ತೀರ್ಮಾನಕ್ಕಲ್ಲಿ. ಇಲ್ಲ, ರಾಮನೇ ನಮಗೆ ಯೋಗ್ಯ ರಾಜನಾಗಕ್ಕೆ ಸಾಧ್ಯ ಇದೆ, ಅವನಲ್ಲಿ ಇನ್ನೂ ನಮ್ಮ ಅಯೋಧ್ಯೆ ಭದ್ರ ಆಗಲಿ, ಭದ್ರತೆಯನ್ನು ಹೊಂದಿದೆ, ಅದಕ್ಕೆ ರಾಮನೇ ಪಟ್ಟೆಯಲ್ಲಿಕ್ಕೆ ಯೋಗ್ಯ ಅನ್ನುವಂಥ ಸಭೆ ತೀರ್ಮಾನದಲ್ಲಿ, ಅಲ್ಲೇನು ಪಾರ್ಲಿಮೆಂಟ್ ಅಂತ ನಾವೇನು ಕರಿತೀವಲ್ಲ, ಹಾಗೆ ಅಲ್ಲಿ ರಾಜ್ಯಸಭೆಯಲ್ಲಿ
ಅವರು ಎಲ್ಲರೂ ತೀರ್ಮಾನ ಮಾಡಿದ್ದನ್ನು ಏನ್ಮೇ ನಮ್ಮಪ್ಪ ಇಂಪ್ಲಿಮೆಂಟ್ ಮಾಡೋಕತ್ತಿದ್ದ. ಮತ್ತು ನಂತರ ಇವೆಲ್ಲ ಘಟನೆಗಳಾಗಿ ಹೌದು, ಜನರ ತೀರ್ಪಿದೆ, ನೀನು ಅಯೋಧ್ಯ ರಾಜನಾಗಬೇಕನ್ನೋದು ಜನರ ತೀರ್ಪಿದೆ, ತೀರ್ಪು ಇದೆ ಅಂತ ಬರ್ತಾನೆ. ಜನ ತೀರ್ಪು ಮಾಡ್ಯಾರ, ನಿರ್ಣಯ ಮಾಡ್ಯಾರ, ಜನ ನಿರ್ಣಯಕ್ಕೆ ನೀನು ಡಿಸೋಬೇ ಮಾಡಕ್ಕೆ ಹೋಗಬೇಡ, ಆ ನಿರ್ಣಯಕ್ಕೆ ನೀನು ತಲೆ ಬಾಗು ಅಂತ ಹೇಳಿ ಭರತ ರಾಮನಿಗೆ ಹೇಳ್ತಾನೆ. ನೀನು ಅರಣ್ಯದಲ್ಲಿ, ನಾನು ಕೈಕೈ ರಾಜ್ಯದಲ್ಲಿ, ತಂದೆ ಇಹಲೋಕದಲ್ಲಿ, ಓ ರಾಮ ನೀನೇ ಗತಿ ಅಂತ. ನಾನು ಈ ಹ್ಯಾಂಗ ಸ್ಥಿತಿ ಅಯೋಧ್ಯೆ ನಿರ್ಮಾಣ ಆಗಿತ್ತಂದ್ರೆ, ಒಂದು ಕಡೆಗೆ ನೀನು ಅರಣ್ಯಕ್ಕೆ ಬಂದೀಯ, ಇನ್ನೊಂದು ಕಡೆಗೆ ನಮ್ಮಪ್ಪ ಅಯೋಧ್ಯದಲ್ಲಿ ನಿನ್ನ ಕೊರಗಿನಲ್ಲಿ ತೀರ್ಕೊಂಡು ಹೋದ. ಆ ಸಂದರ್ಭದಲ್ಲಿ ನಾನು ಕೈಕೈಯಲ್ಲಿ ಇದಾಗ ಕೈಕೈ ರಾಜ್ಯದಲ್ಲಿದ್ದೇನೆ. ಇಂತಹ ಸ್ಥಿತಿಯನ್ನು ಅಯೋಧ್ಯೆ ಎದುರಿಸ್ತಾ ಇತ್ತು. ಅದಕ್ಕೆ ಗತಿ ಯಾರ? ಇವತ್ತು ಕೂಡ ಅದನ್ನು ನಾವು ನೋಡಬೇಕಾಗಿತ್ತಂದ್ರೆ, ನಿರ್ಗತಿಕ ಅಯೋಧ್ಯವನ್ನು ಒಂದು ಗತಿ ತೋರಿಸಬೇಕಾಗಿತ್ತಂದ್ರೆ, ಅದಕ್ಕೊಂದು ನಾವು ಆಶೀರ್ವಾದ, ಒಂದು ಭರವಸೆಯನ್ನು ಕೊಡಬೇಕಾಗಿತ್ತಂದ್ರೆ, ನೀನು ಅಯೋಧ್ಯೆಗೆ ಮರಳಲೇಬೇಕಂತೇಳಿ ಭರತ ರಾಮನಿಗೆ ಕೇಳ್ಕೊಳ್ತಾನೆ. ನಾನು ಶತ್ರುಘ್ನ, ತಂದೆಗೆ ಜಲ ಅರ್ಪಿಸುವ ಸಂಪ್ರದಾಯದಂತೆ ಹಿರಿಯ ಮಗನಾಗಿ ತಂದೆಗೆ ಜಲ ಅರ್ಪಿಸು ಓ ರಾಮ. ಇದರ ಪೂರ್ವದಲ್ಲಿ ಒಂದು ಕೆಲಸ ಮಾಡೋದನ್ನು, ನಾನು ಮತ್ತು ಶತ್ರುಘ್ನ ಬಂದ ನಂತರ ನಮ್ಮ ತಂದೆ ಎಲ್ಲ ಅಂತ್ಯಕ್ರಿಯೆಯನ್ನು ಮುಗಿಸಿದ ನಂತರ ನಾವು ಜಲ ತರ್ಪಣೆ ಮಾಡೇವೆ. ಈಗ ನೀನು ಹಿರಿಯ ಮಗನಾದ ನಾತೆಯಿಂದ ನೀನು ಮತ್ತು ಜಲ ತರ್ಪಣೆ ಮಾಡಬೇಕು, ಲಕ್ಷ್ಮಣನು ಜಲ ತರ್ಪಣೆ ಮಾಡಬೇಕು. ಯಾಕಂದರೆ ಇವರಿಬ್ಬರು ಇಲ್ಲಿದಾರಲ್ಲ, ಆ ಜಲ ತರ್ಪಣೆ ಏನು ಮಾಡಬೇಕು ಅಂದರೆ ಮಾಡಲೇಬೇಕಾಗ್ತದೆ ತಂದೆ ಬಂದು ಮರಣದ ನಂತರ. ಅದಕ್ಕೆ ಮೊದಲು ನೀ ಏನು ಮಾಡು, ಈ ಜಲ ತರ್ಪಣೆಯನ್ನು ಮಾಡು ಅಂತ ಹೇಳಿ ಹೇಳ್ತಾನೆ. ಇದೊಂದು ಸಂಪ್ರದಾಯ, ಆ ಸಂಪ್ರದಾಯದಂತೆ ನೀನು ಜಲ ತರ್ಪಣೆಯನ್ನು ಮಾಡು ಅಂತ ಹೇಳ್ತಾನೆ. ತಂದೆಗೆ ಅತಿ ಪ್ರೀತಿಯ ಮಗ ನೀನು, ನೀನೇ ಕಾರ್ಯದಲ್ಲಿ ತಂದೆಗೆ ಸುಖ ಸಿಗುವುದು. ನಮ್ಮ ನಾಲ್ಕು ಮಂದಿಯಾಗ ಅತಿ ಹೆಚ್ಚು ಪ್ರೀತಿ ಮಾಡ್ತಿದ್ದಂಥ ಮಗ ಯಾರಪ್ಪ ಅಂದರೆ ನೀನೇ ಆಗಿದ್ದಿ. ನೀ ಇವತ್ತು ತಂದೆಗೆ ಜಲ ತರ್ಪಣೆ ಮಾಡಿದಾಗ ಮಾತ್ರ ನಮ್ಮ ತಂದೆಗೆ ಏನಾಗ್ತಿದೆ, ಆತ್ಮಕ್ಕೆ ಶಾಂತಿ ಸಿಗ್ತಿದೆ. ಅದಕ್ಕೆ ನೀ ಅವನ ಅತಿ ಪ್ರೀತಿಯ ಮಗನಾಗಿದ್ದಿ, ನೀನು ಮೊದಲು ಅವನಿಗೆ ಜಲ ತರ್ಪಣೆಯನ್ನು ಮಾಡು. ಓ ರಾಮ, ನೀನು ತಂದೆಯನ್ನು ತೊರೆದಾಗ ನಿನ್ನ ಅಗಲಿಕೆ ದುಃಖದಿಂದ ಕೊರಗಿ ಕೊರಗಿ ಪ್ರಾಣ ಬಿಟ್ಟರು ತಂದೆ ದಶರಥ. ಮುಂದುವರೆದಿರ್ತಾನೆ ನಮ್ಮಪ್ಪ, ನೀ ಏನು ಬಿಟ್ಟು ಅವನು ಬಂದು ನಿನ್ನ ಅಗಲಿಕೆ ದುಃಖ ಅವನು ಬಹಳ ಕಾಡಿತು. ಆ ದಿವಸದಿಂದನೇ ಅವನು ಕೊರಗ್ತಾ ಕೊರಗ್ತಾ ಪ್ರಾಣವನ್ನು ಬಿಟ್ಟ. ಅದಕ್ಕೆ ಅಂತಹ ತಂದೆಗೆ ನೀನೇನು ಮಾಡಿದ್ರೆ, ಮೊದಲು ಜಲ ತರ್ಪಣೆಯನ್ನು ಮಾಡು. ನೀ ವಿಧಿವಿಧಾನವನ್ನು ಪರಂಪರಾಗತವಾಗಿ ಬಂದಂಥ ಈ ಜಲ ತರ್ಪಣೆ ವಿಧಿವಿಧಾನವನ್ನು ಮುಗಿಸು ಅಂತ ಹೇಳಿ ಭರತ ರಾಮನಿಗೆ ಹೇಳ್ತಾನೆ. ತಂದೆ ಸಾವಿನ ಸುದ್ದಿ ಭರತನಿಂದ ತಿಳಿದ ರಾಮ ತ್ರಾಣ ಹುಡುಗಿ ಭೂಮಿಗೆ ಕುಸಿದು ಕಡಿದ ಮರದಂತೆ. ಮತ್ತೆ ಇಲ್ಲಿ ಮಹಾಲಂಕಾರ ಬರ್ತಿದೆ. ಏನು ಭರತನ ಬಾಯಿಂದ ಕೇಳ್ತಾನೆ ತಂದೆ ಸಾವಿನ ಸುದ್ದಿ, ಅವಾಗ ಅವನು ನಿತ್ರಾಣ ಆಗಿಬಿಡ್ತಾನೆ, ಕೈಕಾಲೆಲ್ಲ ನಡಕ ಹಿಡಿತಾನೆ, ಕುಸಿದ ನೆಲಕ್ಕೆ ಬೀಳ್ತಾನೆ. ಅದನ್ನು ಯಾರು ಹೋಲಿಸ್ತಾರಂದ್ರೆ, ಭೂಮಿಗೆ ಕುಸಿದ ಬಿದ್ದ ಮರವನ್ನು ಯಾವ ರೀತಿ ಮರ ಕಡ್ಕೊಂಡು ಭೂಮಿಯಾಗಿ ಬೀಳ್ತದೆ, ಅದು ಹಳಲ್ಲ ಅಂತ ಬೇರೆ ಸಮಯದ ಕಿತ್ಕೊಂಡು ಬೀಳ್ತದಲ್ಲ, ಹಂಗೆ ರಾಮ ಭೂಮಿಗೆ ಅಪ್ಪಳಿಸ್ತಾನೆ. ಸಹೋದರರು ಸೀತೆ ರಾಮನ ಹತ್ತಿರ ಬಂದರು ಓಡಿ. ಇದನ್ನು ದೃಶ್ಯ ನೋಡಿಕೊಂಡು ಅವ್ರು ಏನು ಮಾಡ್ರು, ಶತ್ರುಘ್ನ ಓಡಿ ಬಂದ ಮತ್ತು ಲಕ್ಷ್ಮಣನ ಓಡಿ ಬಂದ, ಸೀತೆಯು ಎಲ್ಲರೂ ರಾಮನ ಹತ್ರ ಒಳಗೆ ಓಡಿ ಬರ್ತಾರೆ. ರಾಮನದ ಮುಖದ ಮೇಲೆ ನೀರು ಚಿಮ್ಮಿದರು. ಪ್ರಜ್ಞೆ ತಗ್ಗಿ ಬಿದ್ದಿರ್ತಾನೆ, ನೀರು ತಗೊಂಡವ್ರ ಮುಖದ ಮೇಲೆ ನೀರು ಚಿಮ್ತಾರೆ. ಎತ್ತೆತ್ತಗೊಂಡ ರಾಮ ಭರತನಿಗೆ ಹೇಳುತ್ತಾನಿಲ್ಲ, ಎದ್ದುಕೊಂಡು ಸುಧಾರಿಸ್ಕೊಂಡು ರಾಮ ಭರತನಿಗೆ ಹೇಳ್ತಾನೆ, ತಂದೆ ಇಲ್ಲದ ಅಯೋಧ್ಯೆ ಪಡೆದಿರಲ್ಲ, ಪಡೆದೇನು ಮಾಡಲಿ, ನಾನು ನಮ್ಮಪ್ಪನ ತೀರ್ಕೊಂಡು ಹೋಗ್ಯಾನ, ಏನು ನನಗೆ ಅಯೋಧ್ಯೆಗೆ ನೀನು ಬಾಣ ಆಗುತ್ತೆ, ಅಯೋಧ್ಯೆ ತಗೊಂಡು ನಾನು ನಮ್ಮಪ್ಪ ಇಲ್ಲದ ಅಯೋಧ್ಯೆ ತಗೊಂಡು ನಾನೇ ಏನು ಮಾಡಲಿಪ್ಪ ಅಂತ ಪ್ರಶ್ನೆ ಮಾಡ್ತಾನೆ. ಈ ದುಃಖಕ್ಕೆ ಕಾರಣ ಯಾರು, ನಮ್ಮ ತಂದೆಯ ಸಾವಿಗೆ ಕಾರಣ ಯಾರಪ್ಪ, ಯಾಕೆ ನಮ್ಮ ತಂದೆಯವರು ಈ ನಮ್ಮನೆ ಮಾಡಿಕೊಂಡ್ರು ಅಂತ ಪ್ರಶ್ನೆ ಮಾಡ್ತಾನೆ. ನನ್ನ ಅಗಲಿಕೆ ಅವನಿಗೆ ಸಾವುತ್ತಂತೆ, ಅಂದರೆ ನಾನೇ ಕಾರಣ ಅದೆಲ್ಲ, ನಮ್ಮಪ್ಪನ ಸಾವಿಗೆ ಕೈಕೈ ಕಾರಣ ಅಲ್ಲ, ನಮ್ಮಪ್ಪನ ಸಾವಿಗೆ ಭರತನೂ ಕಾರಣ ಅಲ್ಲ, ನಮ್ಮಪ್ಪನ ಸಾವಿಗೆ ಯಾರು ಕಾರಣ ಅಂದರೆ, ನಾನು ಅವನ ತೊರೆದ ಬಂದಿದ್ದರಿಂದ ಅಗಲಿಕೆಯ ದುಃಖದಿಂದ ತಂದೆ ತಿಳ್ಕೊಂಡಾರ, ಅವನ ಸಾವಿಗೆ ನಾನು ಕಾರಣ ಅಲ್ಲ ಅಂತ ಹೇಳಿ ದುಃಖಿಸ್ತಾನೆ. ಅವನ ಚಿತೆ ಭಾಗ್ಯ ನನಗಿಲ್ಲ, ಅವನಿಗೆ ಅಂತ್ಯಕ್ರಿಯಕ್ಕೆ ಭಾಗವಹಿಸುವ ಭಾಗ್ಯ ನನ್ನ ತಲೆಯಾಗಿರಾಕಿಲ್ಲ, ನಾನು ಹಣಿಬಾರ್ದಾಗಿರಾಕಿಲ್ಲ. ಇದು ಸತ್ಯನೇ, ಇದು ಇವತ್ತಿಗೂ ನಡೀತಾನೆ. ಈ ತಂದೆ ತಾಯಿ ಚಿತ ಅಥವಾ ಅಂತ್ಯಕ್ರಿಯೆ ಮಾಡೋದು ಮಕ್ಕಳ ಭಾಗ್ಯದಲ್ಲಿ ಇದ್ದರೆ ಮಾತ್ರ ಸಾಧ್ಯ ಇದೆ. ಅದು ಭಾಗ್ಯದಲ್ಲಿ ಹೋಗಿ ಇರಬೇಕು. ಭಾಗ್ಯದಲ್ಲಿ ಇರಲಿಲ್ಲಂದ್ರೆ ಏನೇನೋ ಘಟನೆಗಳು ಹಾಕ್ಕೊಂಡು ನಾವು ನೋಡ್ತಾ ಇರ್ತೇವೆ. ಕೆಲವೊಂದು ಮಂದಿ ತಂದೆ ಮಕ್ಕಳು ಅಮೇರಿಕಾದಾಗ ದುಡಿಯಾಕೆ ಹೋಗಿರ್ತಾರೆ, ಹೊರಗಿನ ದೇಶಕ್ಕೆ ಹೋಗಿರ್ತಾರೆ,
ಇಲ್ಲಿ ತಂದೆ ತಾಯಿ ಏನೋ ಇದರಿಂದ ಬಳ್ಕೊಂಡು ಅಥವಾ ವಯೋಸಹಜದಿಂದಾಗಿ ಸಾವನ್ನಪ್ತಾರೆ. ಅವರಿಗೆ 48 ಗಂಟೆ ಬರೋಕ್ಕಾಗೋದಿಲ್ಲ, ಅನಾನುಕೂಲತೆಗಳಿರ್ತಾವೆ. ಅವ್ರಿಗೆ ಇದ್ದವ್ರಿಗೆ ಹೇಳಿಬಿಡ್ತಾರೆ, ನೀವು ಮುಗಿಸ್ಬಿಟ್ರಿ, ನಾವು 3 ದಿವಸಕ್ಕೋ 9 ದಿವಸಕ್ಕೋ 12 ದಿವಸಕ್ಕೋ ಬಂದು ಮೇಲೆ ಹೋಗ್ತೀವಿ ಅಂತ ಹೇಳ್ತಾರೆ. ಇನ್ನು ಕೆಲವೊಂದು ಮಂದಿ ಬರೋಕೆ ಹೋಗೋದಿಲ್ಲ, ಅಲ್ಲೇ ಕೂತ್ಕೊಂಡು ವಿಶ್ ಮಾಡಿ ಇದನ್ನು ಮಾಡ್ತಾರೆ, ತಮ್ಮ ದುಃಖವನ್ನು ವ್ಯಕ್ತಪಡಿಸ್ತಾರೆ. ಇದ್ದವ್ರಿಗೆ ಹೇಳ್ತಾರೆ, ನಾವು ದುಡ್ಡು ಹಾಕ್ತೀನಪ್ಪ, ಎಲ್ಲ ವಿಧಿವಿಧಾನಗಳನ್ನು ನೀವು ಮುಗಿಸಿ. ಇದು ನೋಡಿ, ಇದು ಕಾಲದ ಮಹಾ ಮಹಿಮೆ ನೋಡಿರಿ. ಇದು ಕಾಲ ಹೆಂಗೆ ಬದಲಾಗ್ತಾ ಇದೆ, ಸೋಷಿಯಲ್ ವ್ಯಾಲ್ಯೂಸ್ ಹೆಂಗೆ ಬದಲಾಗ್ತಾ ಇದೆ, ಕೌಟುಂಬಿಕ ವ್ಯಾಲ್ಯೂ ಹೆಂಗೆ ಬದಲಾಗ್ತಾ ಇವೆ, ಮಾನವೀಯ ಮೌಲ್ಯಗಳು ಹೆಂಗೆ ಬದಲಾಗ್ತವೆ ನೋಡ್ರಿ. ನಾವು ಒಂದೊಂದು ಕಾಲ ನೋಡ್ತೀವಿ, ಹಿಂದೆ ತಂದೆ ತಾಯಿ ತಿಳ್ಕೊಂಡಾರ ಅವು ಎಷ್ಟೋ ದೂರ ಇದ್ರು ಸಿಕ್ಕ ಅಳ್ಕೋಂತ ಓಡ್ಕೊಂಡು ಬರ್ತಿದ್ರು. ಇವತ್ತು ಆ ಪರಿಸ್ಥಿತಿ ಇಲ್ಲ, ಕಣ್ಣಾಗ ನೀರು ಸಹಿತ ಬರೋದಿಲ್ಲ. ತಂದೆ ತಾಯಿ ತಿಳ್ಕೊಂಡ್ರೆ ಕಣ್ಣಾಗ ನೀರು ಬರದಂತಹದ ಪರಿಸ್ಥಿತಿ ನಿರ್ಮಾಣ ಸಾಮಾಜಿಕ, ಅವ್ರ ತಪ್ಪಲ್ಲ ಅದು, ಅದೇ ಇದ್ದವ್ರ ತಪ್ಪಲ್ಲ ಅದು. ನಾವು ಅಂತಹ ಸಾಮಾಜಿಕ ಪರಿಸರಕ್ಕೆ ಹುಟ್ಟಾಕಿದ್ದೇವೆ. ನಾವು ಎಲ್ಲರೂ ಅಪರಾಧಿಗಳನ್ನೇ, ಗ್ರಾಸ್ ಮಿಸ್ಕಂಡಕ್ಟ್. ಇದು ಇಡೀ ಸಮುದಾಯದ ಒಂದು ದುರ್ನಡತೆ, ಸಮುದಾಯದ ಸಮಗ್ರ ದುರ್ನಡತೆಯಿಂದಾಗಿ ಇವತ್ತು ಜಂಬೂದ್ವೀಪದಲ್ಲಿ, ಭಾರತದಲ್ಲಿ ಇಂತಹ ಒಂದು ಸಾಮಾಜಿಕ ಬದಲಾವಣೆ ಆಗ್ತಾ ಇದೆ. ಆದಷ್ಟು ನಾವು ಅದನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡಬೇಕು. ತಡೆಗಟ್ಟಬೇಕಾಗ್ತದೆ, ನಾವೇನು ಮಾಡಬೇಕು, ಕುಟುಂಬದಿಂದನೇ ಶುರು ಮಾಡಬೇಕು. ಕುಟುಂಬ ಮೌಲ್ಯಗಳನ್ನು ನಾವಲ್ಲಿ ವಿತರಿಸ್ಬೇಕು, ರಕ್ಷಣೆ ಮಾಡ್ಕೊಂಡು ಹೋಗಬೇಕು. ಆಮೇಲೆ ಮಾನವೀಯ ಮೌಲ್ಯಗಳನ್ನು ನಾವೆಲ್ಲ, ನಾವು ಎಷ್ಟೇ ದೊಡ್ಡವರಾಗಲಿ, ಎಲ್ಲೇ ನೌಕರಿ ಮಾಡಿ ಏನೇ ಮಾಡಿ, ಸಾಮಾಜಿಕ ಮೌಲ್ಯಗಳಿಗೆ, ಕೌಟುಂಬಿಕ ಮೌಲ್ಯಗಳಿಗೆ, ಮಾನವೀಯ ಮೌಲ್ಯಗಳಿಗೆ ಒಂದು ಕಡೆಗೆ ನಾವು ಕಾರ್ನರ್ ಕೊಡಬೇಕು, ಅವಕ್ಕೆ ನಾವು ಬೆಲೆ ಕೊಡಬೇಕು, ಅದನ್ನು ನಾವು ಅಳವಡಿಸಿಕೊಳ್ಬೇಕು. ಅಳವಡಿಸಿಕೊಂಡಾಗ ಮಾತ್ರ ನಾವು ಮಾನವರಂತ ಅನಿಸ್ಕೊಳ್ಳಿಕ್ಕೆ ಯೋಗ್ಯ ಅನ್ನಿಸ್ತೇವೆ. ಅವನ್ನ ಅಳವಡಿಸ್ಕೊಳ್ಳಲಿಲ್ಲ ಅಂದ್ರೆ ನಾವು ಲೋಕದ ಇದರಲ್ಲಿ ಲೋಕಹಿತದ ಬೆನ್ನತ್ತೀವಿ, ದುಡ್ಡಿನ ಬೆನ್ನತ್ತೀವಿ ಅಂದ್ರೆ ಸಾಯಿ ಬೆಳೆದಾಗ ಆ ದುಡ್ಡು, ಬಂಗಾರು, ಆ ಬಂಗಲೆಗಳು, ಆ ಕಾರು, ಯಾವುದು ಮುಂದೆ ಇದ್ರೂ ಸಹಾಯಕ್ಕೆ ಬರೋದಿಲ್ಲ. ಅವು ನಿರ್ಜೀವ ವಸ್ತುಗಳು. ಆ ನಿರ್ಜೀವ ವಸ್ತು ಮುಂದೆ ನೀವು ಪ್ರಾಣ ಬಿಡಬೇಡ್ದಾಗ ಬಂಗಾರದ ಇಟ್ಟಂಗಿ ಮಾಡಿರ್ತೀಯ, ಏನು ನನ್ನ ಪ್ರಾಣವತಿ ನನಗೆ ಹೆಲ್ಪ್ ಮಾಡೋದ್ರೆ ಅದು ಏನೂ ಮಾಡೋದಲ್ಲ, ಅದು ನೀನು ಏನು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅವೆಲ್ಲ ನಿರ್ಜೀವ ವಸ್ತುಗಳು. ಆ ನಿರ್ಜೀವ ವಸ್ತುಗಳ ಒಂದು ಭೋಗಕ್ಕಾಗಿ ನೀವು ಬೆನ್ನು ಹತ್ತಿದಾಗ ನಿನಗೆ ಮಾನವೀಯ ಮೌಲ್ಯಗಳು ಗೊತ್ತಾಗೋದಿಲ್ಲ. ಅದಕ್ಕೆ ಇಲ್ಲಿ ನಾವು ತಿಳ್ಕೋಬೇಕಾದಂಥ ವಿಶೇಷತೆ ಏನಿದೆ, ಇಲ್ಲಿ ವಾಲ್ಮೀಕಿಯವರು ಇಲ್ಲಿ ಸಂದೇಶವನ್ನು ಏನು ಕೊಟ್ಟಾರಂದ್ರೆ, ನಾವು ಮಾನವೀಯ ಮೌಲ್ಯಗಳನ್ನು, ಕೌಟುಂಬಿಕ ಮೌಲ್ಯಗಳನ್ನು, ಸಾಮಾಜಿಕ ಮೌಲ್ಯಗಳನ್ನು ಕಾಪಾಡಿಕೊಂಡು ಹೋಗಬೇಕು. ಎಲ್ಲಿ ಅವುಗಳ ರಕ್ಷಣೆ ಆಗ್ತಿದೆ ಅಲ್ಲಿ ಕುಟುಂಬ, ವ್ಯಕ್ತಿ, ಸಮಾಜ ನೆಮ್ಮದಿಯಿಂದ ಇರ್ತದೆ. ಇಲ್ಲಂದ್ರೆ ಇವತ್ತು ಅದನ್ನು ನಾವು ಅನುಭವಿಸ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ. ಇದನ್ನು ಕತಿ ಕಾದಂಬರಿ ಅಲ್ಲ, ಘಟಿಸ್ಬಹುದಪ್ಪ ಅಂತ ಹೇಳೋದಲ್ಲ, ಈಗ ಘಟಿಸ್ತಾ ಇದೆ ನಮ್ಮ ಬದುಕಿನಲ್ಲಿ. ನಿತ್ಯ ಅವು ಕಾಣಿಸ್ತಾ ಇವೆ. ಅದಕ್ಕೆ ಇಲ್ಲಿ ರಾಮ ಅದನ್ನೇ ಹೇಳ್ತಾ ಮುಂದುವರಿಸ್ತಾನ. ರಾಮನ ಮುಖದ ಮೇಲೆ ನೀರು ಚಿಮ್ಮಿದರು. ಎಚ್ಚೆತ್ತುಕೊಂಡ ರಾಮ ಹೊರತನಿಗಳುತ್ತಾ ನೋಡಿದ, ತಂದೆ ಇಲ್ಲದ ಅಯೋಧ್ಯೆಗೆ ನಾನು ಮರಳುವುದಿಲ್ಲ. ಈ ದುಃಖಕ್ಕೆ ಕಾರಣ ಯಾರು ಅಂದರೆ ಸ್ವತಃ ನಾನೇ ಕಾರಣ ಅನ್ನೋದು ಹೇಳ್ಕೊಳ್ತಾನೆ. ನನ್ನ ಅಗಲಿಕೆ ಅವನಿಗೆ ಸಾವುತ್ತಂತೆ, ಅವನ ಚಿತೆ ಭಾಗ್ಯ ನನಗಿಲ್ಲ. ಚಿತೆ ಕಾರ್ಯ ಯಾರು ಮಾಡಿದರು ಓ ಭರತ? ಹಂಗಾರೆ ನಾನು ಇರಾಕಿಲ್ಲ, ನೀನು ಇರಾಕಿಲ್ಲ, ಅದನ್ನು ಚಿತೆ ಕಾರ್ಯ ಯಾರು ಮಾಡಿದ್ರಪ್ಪ ಅಂತ ಭರತನನ್ನು ರಾಮ ಕುತೂಹಲದಿಂದ ಕೇಳ್ತಾನೆ. ಮುಂದೆ ರಾಮನ ಈ ಒಂದು ಪ್ರಶ್ನೆಗಳಿಗೆ ಭರತ ಯಾವ ರೀತಿಯಾಗಿ ಉತ್ತರಿಸ್ತಾನೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.